ಹಾಯ್ ಎಲ್ರಿಗೂ ನಮಸ್ತೆ, ನಾನು ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ನಿಶಾ ವ್ಲಾಗ್ಸು. ಓಕೆ, ಈ ವ್ಲಾಗಲ್ಲಿ ನಾವು ಟೀ ಮ್ಯೂಸಿಯಮಿಂದ ಔಟ್ ಸೈಡ್ ಹೋಗ್ತಾ ಇದ್ದೀವಿ. ಸೊ ಆ ವಿಡಿಯೋ ತುಂಬ ಲಾಂಗ್ ಇತ್ತು ಅಂತ ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ಓಕೆ, ಈಗ ಸ್ವಲ್ಪ ಕೆಲವೇನಾದರೂ ಅಂದರೆ ಕೆಲವು ಶಾಪಿಂಗ್ ಇತ್ತು, ಮತ್ತು ನಾವು ಲಂಚಿಗೆ ಹೋಗಬೇಕಾಗಿತ್ತು. ಆಲ್ಮೋಸ್ಟ್ ಟೈಮ್ 2:30 ಆಗಿತ್ತು. ಸೊ ಲಂಚಿಗೆ ಅಲ್ಲೇ ಪ್ಯೂರ್ ವೆಜ್ ಹೋಟೆಲಿಗೆ ಹೋದ್ವಿ. ಅಲ್ಲಿ ಆ್ಯಕ್ಚುಲಿ ಊಟ ಚೆನ್ನಾಗಿತ್ತು. ಇವರು ಸೌತ್ ಇಂಡಿಯನ್ ಥಾಲಿನೇ ತೊಗೊಂಡ್ರು, ನಾನು ಮಸಾಲೆ ದೋಸೆ ತೊಗೊಂಡೆ. ಸೊ ಅಲ್ಲಿ ಶೇರಿಂಗ್ ಇಲ್ಲ ಅಂತೆ, ಅಂದರೆ ಏನಾದರೂ ಫುಡ್ ತೊಗೊಂಡ್ರೆ ಒಬ್ಬರೇ ತಿನ್ನಬೇಕು, ಅದು ಯಾರಿಗೂ ಶೇರ್ ಮಾಡಬಾರ್ದು ಅಂತ ರೂಲ್ಸ್ ಅಂತೆ. ಅದಕ್ಕೆ ನಾವು ಮೆನ್ಯು ಕಾರ್ಡ್ ನೋಡ್ತಾ ಇದ್ವಿ. ಆ್ಯಂಡ್ ಅದಾದಮೇಲೆ ಬೇಬಿಗೆಲ್ಲ ತಿನ್ನಿಸ್ಬಿಟ್ಟು ಬಂದ್ವಿ. ಸೊ ಲೇಟ್ ಆಯಿತು ಅದಕ್ಕೋಸ್ಕರ. ಬಟ್ ಫುಡ್ಡೆಲ್ಲ ರೀಸನಬಲ್ ಅಂದರೆ ಅದೇ ಓಕೆ. ಸೌತ್ ಇಂಡಿಯನ್ ಥಾಲಿ ಎಲ್ಲ 190 ಆಗಿತ್ತು, ದೋಸೆ ಎಲ್ಲ 80 ಆಗಿತ್ತು. ಅಂದರೆ ಕೆಲವು ಹೋಟೆಲ್ಸ್ ಇದೆ ತುಂಬ ತುಂಬ ಎಕ್ಸ್ಪೆನ್ಸಿವ್ ಆಗಿರುವಂಥದ್ದು ಇದೆ, ವಿತೌಟ್ ಟೇಸ್ಟ್ ಒಂಚೂರು ಟೇಸ್ಟ್ ಇರಲ್ಲ ಆ ಥರದ್ದು ಇದೆ. ಬಟ್ ಇದು ಪರವಾಗಿಲ್ಲ, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಚೆನ್ನಾಗಿತ್ತು. ಏ ಟೋಪಿ ಬಿಚ್ಕೊಂಡಿದ್ದಾಳೆ, ಅದು ರೋಡ್ ಟ್ರಾಫಿಕ್ ಎಲ್ಲಾರು ಬಿದ್ರೆ. ಇಲ್ಲಂತೂ ಚಾಕ್ಲೇಟ್ ತುಂಬ ವೆರೈಟಿ ಅಲ್ವಾ. ಬೇಬಿ ಹಿಯರ್ ಟಾಪಿ. ಆಂಟಿ, ಅಜ್ಜಿ ಅಜ್ಜಿ ಹಿಂಗರ್ನ ವರಂಗಯ್ಯ ನೈ ಕರ್ನಾಟಕ ಸರ್. ಸೊ ಇದು ನಮ್ಮ ನೆಕ್ಸ್ಟ್ ಸ್ಪಾಟ್. ನಾವು ನೋಡಬೇಕಾಗಿರುವಂಥ ಜಾಗ ಏನಪ್ಪ ಅಂದರೆ ಬೊಟಾನಿಕಲ್ ಗಾರ್ಡನ್. ಸೊ ಇಲ್ಲಿ ಫುಲ್ ಡಿಫ್ರೆಂಟ್ ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯುವರ್, ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ.